ಪಿಎಂಸಿ ಕನ್ನಡ ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತ್ರಿಪದಿ ಬ್ರಹ್ಮ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಸರ್ವಜ್ಞರಿಯೂ ಸಹ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಹಾಗೆ ನಮ್ಮೆಲ್ಲರ ಗುರುಮಾತೆಯಾಗಿರ್ತಕ್ಕಂಥ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೂ ಕೂಡ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಇಂದಿನ ಒಂದು ಸಂಚಿಕೆಯಲ್ಲಿ ಸರ್ವಜ್ಞರು ಹೇಳಿರ್ತಕ್ಕಂಥ ಅದ್ಭುತವಾದಂತಹ ಆ ಜ್ಞಾನವನ್ನು, ವಿಶೇಷವಾದಂತಹ ಧರ್ಮವನ್ನು ನಾವು ತಿಳಿದುಕೊಳ್ಳೋಣ ಮಾಡ್ಯಾ ಫ್ರೆಂಡ್ಸ್. ಸರ್ವಜ್ಞರು ಎಲ್ಲ ವಿಷಯಗಳ ಬಗ್ಗೆ ಹೇಳಿದ್ದಾರೆ ಮಾಡ್ಯಾ ಫ್ರೆಂಡ್ಸ್. ಯಾಕಂದರೆ ಸರ್ವ ಜ್ಞಾನವನ್ನು ಪಡೆದಂಥವರೇ ಸರ್ವಜ್ಞರು ಮಾಡ್ಯಾ ಫ್ರೆಂಡ್ಸ್. ಸರ್ವಜ್ಞರು ಎಂತೆಂತಹ ಜ್ಞಾನದ ಬಗ್ಗೆ ಹೇಳಿದ್ದಾರೆಂದರೆ, ಒಂದು ಕೃಷಿಯನ್ನು ಯಾವ ರೀತಿ ಮಾಡಬೇಕು ಅನ್ನುವುದ ಒಂದು ಜ್ಞಾನವನ್ನು ಕೂಡ ಹೇಳಿದ್ದಾರೆ. ಮತ್ತೆ ಅರ್ಥವ್ಯವಸ್ಥೆಯನ್ನು, ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿ ಇಟ್ಕೋಬೇಕು ಎನ್ನುವಂತಹ ಒಂದು ಜ್ಞಾನವನ್ನು ಕೂಡ ಹೇಳಿದ್ದಾರೆ. ಮತ್ತೆ ಸಮಾಜದಲ್ಲಿ ನಾವು ಯಾವ ರೀತಿ ಜೀವಿಸಬೇಕು ಎನ್ನುವಂತಹ ಒಂದು ಜ್ಞಾನವನ್ನು ಸಹ ಸರ್ವಜ್ಞರು ಹೇಳಿದ್ದಾರೆ. ಅದೇ ರೀತಿ ಕುಟುಂಬ ವ್ಯವಸ್ಥೆ ಯಾವ ರೀತಿ ಇರಬೇಕನ್ನುವಂತಹ ಆ ಒಂದು ಜ್ಞಾನವನ್ನು ಸಹ ಸರ್ವಜ್ಞರು ಹೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಸರ್ವಜ್ಞರು ಅಂದರೆ ಸರ್ವ ಜ್ಞಾನವನ್ನು ಪಡೆದಂಥವರೇ ಸರ್ವಜ್ಞರಾಗಿದ್ದಾರೆ. ನಮಗೆ ಪ್ರಾಪಂಚಿಕವಾಗಿ ಆಗಲಿ ಅಥವಾ ಆಧ್ಯಾತ್ಮಿಕವಾಗಿ ಆಗಲಿ ನಿನಗೆ ಎಂತಹ ಒಂದು ಸಮಸ್ಯೆಗಳಿದ್ದರೂ ಸಹ ಆ ಒಂದು ಸರ್ವಜ್ಞರು ಒಂದು ವಚನಗಳನ್ನು ನಾವು ಓದಿದರೆ ಸಾಕು, ತಿಳ್ಕೊಂಡ್ರೆ ಸಾಕು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿ ನಮಗೆ ಆ ಒಂದು ಉತ್ತರಗಳು ಸಿಗ್ತವೆ ಮಾಡ್ಯಾ ಫ್ರೆಂಡ್ಸ್. ಅಷ್ಟು ಅದ್ಭುತವಾದಂತಹ ಆ ಒಂದು ಜ್ಞಾನವನ್ನು ಹೊಂದಿರ್ತಕ್ಕಂಥವರೇ ಸರ್ವಜ್ಞರು ಮಾಡ್ಯಾ ಫ್ರೆಂಡ್ಸ್. ಮುಖ್ಯವಾಗಿ ಈ ಒಂದು ಸಂಚಿಕೆಯಲ್ಲಿ ನಾವು ನಮ್ಮ ಕುಟುಂಬ ವ್ಯವಸ್ಥೆ ಯಾವ ರೀತಿ ಇರಬೇಕು ಎನ್ನುವಂತಹ ಆ ಒಂದು ಅದ್ಭುತವಾದಂತಹ ವಿಶೇಷವಾದಂತಹ ಜ್ಞಾನವನ್ನು ಆ ಸರ್ವಜ್ಞರು ನೀಡ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ವಚನವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಮನಸ್ಸನ್ನು ಅರಿತು ನಡೆವ ಸತಿಪತಿಯರಿರಲು, ಸ್ವರ್ಗಕ್ಕೆ ಕಿಚ್ಚು ಅತ್ಯಂತ ಸರ್ವಜ್ಞ. ನೋಡಿ ಎಷ್ಟು ಅದ್ಭುತವಾಗಿ ಅವರು ಒಂದು ದಿವ್ಯ ವಾಣಿಯೊಂದಿಗೆ ಒಂದು ಕುಟುಂಬದ ವ್ಯವಸ್ಥೆಯನ್ನು ಅವರು ಹೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಸ್ವರ್ಗ ಅನ್ನುವಂಥದ್ದು ಬೇರೆ ಎಲ್ಲೂ ಇಲ್ಲ, ನಿನ್ನ ಕುಟುಂಬವೇ ಒಂದು ಸ್ವರ್ಗ, ನಿನ್ನ ಮನೆಯೇ ಮಂತ್ರಾಲಯ ಎನ್ನುವಂತಹ ಆ ನಾಣ್ಣುಡಿಯಂತೆ ಸರ್ವಜ್ಞರು ಈ ಒಂದು ಕುಟುಂಬದ ವ್ಯವಸ್ಥೆಯ ಬಗ್ಗೆ ಹೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಒಬ್ಬ ಮಹಾನ್ ಕವಿಗಳು ಹೇಳ್ತಾರೆ, ಆಡು ಮುಟ್ಟದ ಎಲೆ ಇಲ್ಲ, ಸರ್ವಜ್ಞರು ಹೇಳಿದಂತಹ ವಿಚಾರಗಳೇ ಇಲ್ಲ ಅಂತ. ಆಡು ಅಂದರೆ ಆ ಒಂದು ಕುರಿ ಪ್ರತಿಯೊಂದು ಎಲೆಗಳನ್ನು ತಿನ್ನುತ್ತೆ, ಅದು ಬೇವಿನ ಎಲೆಯೂ ಸಹ ತಿನ್ನುತ್ತೆ, ಅಂದರೆ ಕಹಿಯಾಗಿರ್ತಕ್ಕಂಥ ಆ ಬೇವಿನ ಎಲೆಯನ್ನು ಸಹ ತಿನ್ನುತ್ತೆ. ಅಂದರೆ ಆ ಒಂದು ಎಲೆಗಳನ್ನು, ಎಲ್ಲ ರೀತಿಯಾದಂತಹ ಎಲೆಗಳನ್ನು ತಿನ್ನುವಂತಹ ಆಡು ಎಲ್ಲ ಎಲೆಯನ್ನು ತಿನ್ನುತ್ತೆ. ಅದೇ ರೀತಿ ಸರ್ವಜ್ಞರು ಕೂಡ ಎಲ್ಲ ವಿಷಯಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಪ್ರಾಪಂಚಿಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತಹ ಆ ಒಂದು ಜ್ಞಾನವನ್ನೂ ಸಹ ನಾವು ಇವರ ಒಂದು ವಚನಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿ ಆಧ್ಯಾತ್ಮಿಕ ಪರವಾದಂತಹ ಆ ಜ್ಞಾನವನ್ನು ಪಡೆಯುವುದಕ್ಕಾಗಿ ನಾವು ಇವರ ಒಂದು ವಚನಗಳ ಮುಖಾಂತರವಾಗಿ ನಾವು ಪಡೆದುಕೊಳ್ಳಬಹುದು. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಪ್ರಾಪಂಚಿಕವಾದಂತಹ ಜೀವನವನ್ನು ನಾವು ಆನಂದಮಯವಾಗಿಟ್ಟುಕೊಳ್ಳೋದಕ್ಕೂ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಆನಂದಮಯವಾಗಿ ಇಟ್ಕೊಳ್ಳೋದಕ್ಕೂ ನಾವು
ಸರ್ವಜ್ಞರು ಹೇಳಿರತಕ್ಕಂಥ ಅದ್ಭುತವಾದಂತಹ ವಚನಗಳನ್ನು ನಾವು ಅಧ್ಯಯನ ಮಾಡಿದರೆ ಸಾಕು, ಆ ಜ್ಞಾನವನ್ನು ಪಡೆದರೆ ಸಾಕು, ನಾವು ಈ ಎರಡೂ ರೀತಿಯಲ್ಲಿ ಪ್ರಾಪಂಚಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ನಾವು ಅದ್ಭುತವಾಗಿ ಆನಂದವಾಗಿ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಅದ್ಭುತವಾದಂಥದ್ದು ಒಂದು ಪೋಷಣೆ, ಅದ್ಭುತವಾದಂತಹ ಒಂದು ಪ್ಲಾಟ್ಫಾರ್ಮ್ ಅಂದರೆ ನಮ್ಮೆಲ್ಲರ ಕುಟುಂಬಗಳು. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಈ ಒಂದು ಆಧುನಿಕ ಪ್ರಪಂಚದಲ್ಲಿ ಕುಟುಂಬ ವ್ಯವಸ್ಥೆ ತುಂಡು ತುಂಡಾಗ್ತಾ ಇದೆ. ಮೈ ಡಿಯರ್ ಫ್ರೆಂಡ್ಸ್, ಯಾಕೆ ಆಗ್ತಾ ಇದೆ? ಅಜ್ಞಾನ. ಮೈ ಡಿಯರ್ ಫ್ರೆಂಡ್ಸ್, ಸರಿಯಾದಂತಹ ಅವಗಾಹನೆ ಇಲ್ಲದ್ದು ಇರುವುದೇ. ಮೈ ಡಿಯರ್ ಫ್ರೆಂಡ್ಸ್, ಪರಸ್ಪರವಾದಂತಹ ಒಂದು ಹೊಂದಾಣಿಕೆ ಎನ್ನುವಂಥದ್ದು ಇಲ್ಲದಿರುವುದೇ ಇವತ್ತು ಕುಟುಂಬಗಳೆಲ್ಲವೂ ತುಂಡು ತುಂಡಾಗಿ ಹೋಗ್ತಾ ಇದ್ದಾವೆ. ಮೈ ಡಿಯರ್ ಫ್ರೆಂಡ್ಸ್, ಈ ಕುಟುಂಬಗಳೆಲ್ಲವೂ ಅದ್ಭುತವಾಗಿ ಇರಬೇಕಂದ್ರೆ ಆ ಕುಟುಂಬ ವ್ಯವಸ್ಥೆ ಯಾವ ರೀತಿ ಇರಬೇಕು ಎನ್ನುವಂತಹ ಅದರ ಬಗ್ಗೆ ಈ ಒಂದು ವಚನ ಬೆಳಕನ್ನು ಚೆಲ್ಲುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ನಿನಗೆ ಜೀವಿಸುವುದಕ್ಕೆ ಒಂದು ಅದ್ಭುತವಾದಂತಹ ಮನೆ ಇದ್ದರೆ ಸಾಕು. ಅಂದರೆ ಬೆಚ್ಚಗೆ ಇರೋದಕ್ಕೆ ನೀ ಮಳೆ ಗಾಳಿ ಮತ್ತು ಬಿಸಿಲನ್ನು ತಡ್ಕೊಳ್ಳೋದಕ್ಕೆ ನಿನಗೆ ಒಂದು ಸುಂದರವಾದಂತಹ ಮನೆ ಇದ್ದರೆ ಸಾಕು. ಒಂದು ಮನೆ ಇದ್ದರೆ ಸಾಕು, ನಿನಗೆ ಹತ್ತು ಮನೆ ಬೇಕಾಗಿಲ್ಲ. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಅಂದರೆ ಖರ್ಚು ಮಾಡುವುದಕ್ಕೆ ಹಣ ಇರಲು, ನಿನ್ನ ಒಂದು ಪೋಷಣೆಗಾಗಿ, ನಿನ್ನ ಒಂದು ಅವಶ್ಯಕವಾಗಿರ್ತಕ್ಕಂಥ ಆಹಾರ ಬಟ್ಟೆ ಇವುಗಳನ್ನು ತೆಗೆದುಕೊಳ್ಳೋದಕ್ಕೆ ನಿನ್ನಲ್ಲಿ ಸ್ವಲ್ಪ ದುಡ್ಡಿದ್ದರೆ ಸಾಕು, ಖರ್ಚು ಮಾಡೋದಕ್ಕೆ ದುಡ್ಡಿದ್ದರೆ ಸಾಕು, ವೆಚ್ಚಕ್ಕೆ ಹೊನ್ನಿರಲು, ಇರೋದಕ್ಕೆ ಒಂದು ಮನೆ ಇದ್ದರೆ ಸಾಕು, ಮತ್ತು ಖರ್ಚು ಮಾಡೋದಕ್ಕೆ ಆ ಒಂದು ದುಡ್ಡಿದ್ದರೆ ಸಾಕು. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಮನಸ್ಸನ್ನರಿತು ನಡೆಯುವ ಸತಿಪತಿಯರಿರಲು. ಇದು ಬಹಳ ಇಂಪಾರ್ಟೆಂಟ್. ಮೈ ಡಿಯರ್ ಫ್ರೆಂಡ್ಸ್, ನಿನಗೆ ಒಂದು ಒಳ್ಳೆಯ ಮನೆ ಇದೆ, ಬೆಚ್ಚಗಿರ್ತಕ್ಕಂಥ ಮನೆ ಇದೆ, ಮತ್ತು ಖರ್ಚು ಮಾಡೋದಕ್ಕೆ ದುಡ್ಡಿದೆ, ಆದರೆ ಮನಸ್ಸನ್ನು ಅರಿತು ನಡೀತಕ್ಕಂಥ ಸತಿಪತಿಯರು ಇರದೇ ಹೋದರೆ ಆ ಒಂದು ಕುಟುಂಬ ಅಲ್ಲೋಲ ಕಲ್ಲೋಲ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಈ ವಚನದಲ್ಲಿ ಹೇಳ್ತಾರೆ ಮನಸ್ಸನ್ನು ಅರಿತು ನಡೆಯುವ ಸತಿಪತಿಯರಿರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚೆಂದ ಸರ್ವಜ್ಞ. ಇನ್ನು ಸ್ವರ್ಗ ಬೇರೆ ಎಲ್ಲೂ ಇಲ್ಲ, ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಬಿಡು, ಅಂದರೆ ಬೆಂಕಿ ಇಟ್ಟುಬಿಡು, ನೀನು ಎಲ್ಲೋ ಇದೆ ಅಂತ ಅನ್ಕೊಂತಿದೆಯಲ್ಲ, ಅದು ವ್ಯರ್ಥ, ಅದು ಇಲ್ಲ. ಆ ಸ್ವರ್ಗವೇ ಇದಾಗಿದೆ. ಯಾವಾಗ ನಿನ್ನ ಮನಸ್ಸನ್ನು ಅರಿತು ನಡೀತಕ್ಕಂಥ ಸತಿ ಇರಲು, ಸತಿಗೆ ಪತಿ ಇರಲು, ಪತಿಗೆ ಸತಿ ಇರಲು. ಒಬ್ಬರ ಒಂದು ಮನಸ್ಸನ್ನು ಒಬ್ಬರು ಅರ್ಥ ಮಾಡ್ಕೊಳ್ಳದೆ ಹೋದರೆ ಆ ಒಂದು ಕುಟುಂಬವೆಲ್ಲ ನಾಶ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಕುಟುಂಬವೆಲ್ಲ ಆ ಒಂದು ವಿವಾಹ ವಿಚ್ಛೇದನದೆಡೆಗೆ ಹೋಗ್ತಾ ಇದೆ. ನಾವು ಈ ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಯಾವಾಗಲೂ ಗಂಡ ಹೆಂಡತಿಯರು ಜಗಾಡ್ತಾ ಇರ್ತಾರೆ, ಒಬ್ಬರು ಯಾಕಂದರೆ ಒಬ್ಬರ ಒಂದು ಮನಸ್ಸು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳಾರ್ದಂಗೆ. ಒಂದು ಎತ್ತು ಕೆರೆಗೆ ಹೋಗ್ತಾ ಇರುತ್ತಂತೆ, ಇನ್ನೊಂದು ಎತ್ತು ಹೊಲಕ್ಕೆ ಹೋಗ್ತಾ ಇರ್ತದಂತೆ. ಆಗ ಆ ಒಂದು ಬಂಡಿ ಒಂದೇ ಕಡೆ ಹೋಗುತ್ತಾ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಒಬ್ಬರ ಮನಸ್ಸು ಒಂದು ಕಡೆ, ಇನ್ನೊಬ್ಬರ ಮನಸ್ಸು ಇನ್ನೊಂದು ಕಡೆ ಇದ್ದಾಗ ಆ ಒಂದು ಕುಟುಂಬ ವ್ಯವಸ್ಥೆ ಸರಿಯಾದಂತಹ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸತಿ ಏನನ್ನು ಅರಿತುಕೊಳ್ತಾಳೋ, ಏನನ್ನು ಮನಸ್ಸು ಮಾಡ್ತಾಳೋ, ಆ ಒಂದು ಮನಸ್ಸನ್ನು ಅರಿತು ಪತಿಯು ಕೂಡ ಅದಕ್ಕೆ ಸಹಕಾರ ನೀಡಬೇಕು. ಆವಾಗಲೇ ಆ ಒಂದು ಕುಟುಂಬ ಅದ್ಭುತವಾಗಿ ಆನಂದಮಯವಾಗಿರುತ್ತೆ. ಅದೇ ರೀತಿ ಪತಿ ಏನಾದರೆ ಮಾಡ್ಬೇಕು ಅನ್ಕೊಂಡಿರ್ತಾನೋ, ಏನಾದರೂ ಮನಸ್ಸು ಮಾಡಿರ್ತಾನೋ, ಆ ಒಂದು ಮನಸ್ಸಿಗೆ, ಆ ಒಂದು ಕಾರ್ಯಗಳಿಗೆ ಆ ಒಂದು ಸತಿಯೂ ಸಹ ಸಹಕಾರ ಮಾಡಬೇಕು. ಆವಾಗಲೇ ಆ ಕುಟುಂಬ ಅದ್ಭುತವಾಗಿ ಆನಂದವಾಗಿ ಇರುತ್ತೆ. ಹೆಂಡತಿ ಒಂದು ಕಡೆ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿ, ಹೆಂಡತಿಯ ಒಂದು ಅಭಿರುಚಿಗಳೇ ಬೇರೆ ಇದ್ದಾಗ ಹೆಂಡತಿ ಇನ್ನೊಂದು ರೀತಿಯಲ್ಲಿ ದಾರಿಗೆ ಹೋದರೆ ಅದು ಸ್ವರ್ಗವಾಗುವುದಿಲ್ಲ, ಅಥವಾ ಪತಿಯೇ ಬೇರೆ ದಾರಿಯಲ್ಲಿ ಹೋದರೆ ಅದು ಸ್ವರ್ಗ ಆಗೋದಿಲ್ಲ.
ಈ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಸತಿಯು ಪತಿಯು ಇಬ್ಬರೂ ಸಹ ಒಬ್ಬರ ಮನಸ್ಸನ್ನು ಒಬ್ಬರು ಅರಿತುಕೊಳ್ಳಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಅರಿತುಕೊಂಡಾಗಲೇ ಆ ಒಂದು ಕುಟುಂಬ ಸ್ವರ್ಗಮಯವಾಗುತ್ತೆ, ಇಲ್ಲದೆ ಹೋದರೆ ಆ ಒಂದು ಕುಟುಂಬ ನರಕಮಯವಾಗುತ್ತೆ. ಇಂತಹ ಒಂದು ಜ್ಞಾನವನ್ನು ನಾವು ಸರ್ವಜ್ಞರಿಂದ ನಾವು ತಿಳ್ಕೊಳ್ತಾ ಇದ್ದೇವೆ ಮೈ ಡಿಯರ್ ಫ್ರೆಂಡ್ಸ್. ಇದು ನಮ್ಮೆಲ್ಲರ ಒಂದು ಅದೃಷ್ಟವೇ ಸರಿ. ಇವತ್ತು ನಮ್ಮ ದೇಶದಲ್ಲಿ ಕುಟುಂಬಗಳಿವೆ, ಕುಟುಂಬ ವ್ಯವಸ್ಥೆ ಇವತ್ತಿಗೂ ಜೀವಂತವಾಗಿದೆ. ಅದಕ್ಕೆ ಕಾರಣ ಇಂಥ ಮಹಾನುಭಾವರು ಹೇಳಿರತಕ್ಕಂಥ ಅದ್ಭುತವಾದಂತಹ ವಾಣಿಗಳಿಂದ, ಆ ಜ್ಞಾನದಿಂದ ಇವತ್ತು ನಮ್ಮ ದೇಶದಲ್ಲಿ ಕುಟುಂಬ ವ್ಯವಸ್ಥೆ ಅದ್ಭುತವಾಗಿ ನಿರ್ವಹಣೆ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಈ ಥರದ ಒಂದು ಕುಟುಂಬ ವ್ಯವಸ್ಥೆಯೇ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಸರ್ವಜ್ಞರ ಒಂದು ಈ ಒಂದು ಅದ್ಭುತವಾದಂತಹ ವಚನದ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿರೋದು ಇಷ್ಟೇ. ಒಂದು ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಮನಸ್ಸನ್ನು ಹರಿತು ನಡೀತಕ್ಕಂಥ ಸತಿ ಪತಿಯರಿರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ. ಇನ್ನು ಸ್ವರ್ಗ ಅನ್ನುವಂಥದ್ದು ಎಲ್ಲೂ ಇಲ್ಲ, ಆ ಒಂದು ಕುಟುಂಬವೇ ಸ್ವರ್ಗವಾಗಿ ನಮಗೆ ಪ್ರತಿಬಿಂಬಿಸುತ್ತೆ. ಆ ಒಂದು ಪರಿಸ್ಥಿತಿಗಳೆಲ್ಲವೂ ಏನಾಗುತ್ತೆ, ಸ್ವರ್ಗವಾಗಿ ನಮಗೆ ಪ್ರತಿಬಿಂಬಿಸ್ತವೆ. ಆ ಕುಟುಂಬದಲ್ಲಿ ಸತಿಪತಿ ಒಬ್ಬರೊಬ್ಬರು ಆ ಮನಸ್ಸನ್ನು ಅರಿತುಕೊಳ್ಳಾರ್ದಂಗೆ ಪ್ರತಿದಿನ ಜಗಳಾಡ್ತಾ ಇದ್ದರೆ ಅವಾಗೇನಾಗುತ್ತೆ, ಅಲ್ಲಿ ನಮಗೆ ನರಕವೇ ಪ್ರಾಪ್ತಿಯಾಗುತ್ತೆ, ನರಕವೇ ಪ್ರತಿಬಿಂಬಿಸುತ್ತೆ. ನಿನಗೆ ಬೆಚ್ಚನೆಯ ಮನೆ ಇದ್ದು ಖರ್ಚು ಮಾಡೋದಕ್ಕೆ ದುಡ್ಡು ಇದ್ದರೂ ಸಹ ನಿನ್ನ ಮನಸ್ಸನ್ನು ಅರಿತು ನಡೀತಕ್ಕಂಥ ಸತಿಪತಿಯರು ಇಲ್ಲದೆ ಹೋದರೆ, ಅಂದರೆ ಒಬ್ಬರ ಮನಸ್ಸನ್ನು ಒಬ್ಬರು ಅರಿತು ನಡೀತಕ್ಕಂಥ ಸತಿಪತಿಯರು ಆ ಒಂದು ಇರದೇ ಹೋದರೆ ಏನಾಗುತ್ತೆ, ಆ ಒಂದು ಕುಟುಂಬದಲ್ಲಿ ಜಗಳಗಳು ಪ್ರಾರಂಭ ಆಗ್ತವೆ. ಅದರಿಂದ ಅಲ್ಲಿ ಅಶಾಂತಿ, ನೆಮ್ಮದಿ ಇಲ್ಲದಂಗೆ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಆವಾಗ ಅದೇ ನರಕವಾಗುತ್ತೆ. ಅದೇ ಬೆಚ್ಚನೆಯ ಮನೆ ಇದ್ದು ಖರ್ಚು ಮಾಡೋದಕ್ಕೆ ದುಡ್ಡು ಇದ್ದು ಮತ್ತು ಒಬ್ಬರ ಒಂದು ಮನಸ್ಸನ್ನು ಒಬ್ಬರು ಅರಿತುಕೊಂಡು ಹೊಂದಾಣಿಕೆಯಿಂದ ಆ ಒಂದು ಗಂಡ ಹೆಂಡತಿ ಅದ್ಭುತವಾಗಿ ಜೀವಿಸ್ತಾ ಇದ್ದರೆ ಆ ಒಂದು ಕುಟುಂಬವೇ ಆನಂದಮಯವಾಗಿರುತ್ತೆ. ಯಾವಾಗಾದರೆ ಆ ಒಂದು ಕುಟುಂಬ ಆನಂದಮಯವಾಗಿರುತ್ತೋ ಅದೇ ಸ್ವರ್ಗವಾಗಿ ನಮಗೆ ಪ್ರತಿಬಿಂಬಿಸುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಯಾವ ವ್ಯಕ್ತಿಯಾದರೂ ಸಹ ಸ್ವರ್ಗವನ್ನೇ ಸೃಷ್ಟಿ ಮಾಡಿಕೊಳ್ಬೇಕು ಎನ್ನುವಂತಹದ್ದನ್ನೇ ಬಯಸ್ತಾನೆ. ಯಾರೂ ಕೂಡ ನರಕವನ್ನು ಸೃಷ್ಟಿ ಮಾಡ್ಕೋಬೇಕು ಎನ್ನುವುದನ್ನು ಬಯಸೋದಿಲ್ಲ. ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಕುಟುಂಬವನ್ನು ನಾವು ಅದ್ಭುತವಾಗಿ ನಿರ್ವಹಣೆ ಮಾಡಬೇಕು. ಅದ್ಭುತವಾಗಿ ಗಂಡ ಹೆಂಡತಿಯರು ಅರ್ಧನಾರೇಶ್ವರರ ಥರ ಜೀವಿಸಬೇಕು. ಆ ಒಂದು ಮಹಿಳೆಯನ್ನು, ಆ ಒಂದು ಸತಿಯನ್ನು ನಾವು ಸಂಪೂರ್ಣವಾಗಿ ನಂಬಿಕೆ ಮತ್ತು ವಿಶ್ವಾಸದಿಂದ ಇರಬೇಕು. ಅದೇ ರೀತಿ ಆ ಸತಿಯೂ ಸಹ ಪುರುಷನೊಂದಿಗೆ ಸಂಪೂರ್ಣವಾದಂತಹ ನಂಬಿಕೆ ಮತ್ತು ವಿಶ್ವಾಸದಿಂದ ಇರಬೇಕು. ಆವಾಗಲೇ ಆ ಒಂದು ಕುಟುಂಬ ಸ್ವರ್ಗಮಯವಾಗುತ್ತೆ. ಎಲ್ಲಾದರೆ ಆ ಒಂದು ಕುಟುಂಬದಲ್ಲಿ ವೈಷಮ್ಯಗಳು ಬಂದವು ಅಥವಾ ಮನಸ್ಸನ್ನು ಅರಿತುಕೊಳ್ಳಲಾರದಂಗೆ ದ್ವಂದ್ವಗಳು ಬಂದವು ಅಂದರೆ ಆ ಕುಟುಂಬವೇ ನಾಶವಾಗುವಂತಹ ಪರಿಸ್ಥಿತಿಗಳನ್ನು ನಾವು ನೋಡ್ತೇವೆ ಮೈ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ಹೇಳ್ತಾರೆ, ಸಂಸಾರದಲ್ಲಿಯೇ ನಿರ್ವಾಣವನ್ನು ಹೊಂದಬೇಕು ಎನ್ನುವಂಥದ್ದು. ಆ ಒಂದು ಕುಟುಂಬದಲ್ಲಿ ಇದ್ದುಕೊಂಡೇ ಆ ಒಂದು ನಿರ್ವಾಣವನ್ನು, ಆ ಒಂದು ಸ್ವರ್ಗವನ್ನು ನಾವು ನೋಡಬೇಕು ಎನ್ನುವಂತಹ ಮಾತನ್ನು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರು ಹೇಳ್ತಾರೆ. ನಿನ್ನ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು, ನಿನ್ನ ಒಂದು ಕುಟುಂಬದ ಒಂದು ಸಹಕಾರದಿಂದನೇ, ನಿನ್ನ ಒಂದು ಸತಿಯ ಒಂದು ಸಹಕಾರದಿಂದನೇ ಅಥವಾ ನಿನ್ನ ಪತಿಯ ಒಂದು ಸಹಕಾರದಿಂದನೇ, ನಿನ್ನ ಒಂದು ಕುಟುಂಬದ ಸಹಕಾರದಿಂದಲೇ ಆ ಒಂದು ನಿರ್ವಾಣ ಸ್ಥಿತಿಯನ್ನು ಹೊಂದಬೇಕು ಎನ್ನುವಂತಹ ಮಾತನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್. ಹಾಗಾಗಿ ನಾವೆಲ್ಲ ಪಿರಮಿಡ್ ಮಾಸ್ಟರ್ಗಳು ಅದ್ಭುತವಾದಂತಹ ಪ್ರಾಪಂಚಿಕ ಜೀವನವನ್ನು ನಡೆಸೋದರ ಜೊತೆಯಲ್ಲಿ ನಮ್ಮ ಕುಟುಂಬವನ್ನು ನಾವು ಅದ್ಭುತವಾಗಿ ನಿರ್ವಹಣೆಯನ್ನು ಮಾಡಿಕೊಳ್ತಾ ಉಳಿದಂತಹ ಸಮಯದಲ್ಲಿ ಅದ್ಭುತವಾಗಿ ಧ್ಯಾನವನ್ನು ಮಾಡುತ್ತಾ, ಸ್ವಾಧ್ಯಾಯವನ್ನು ಮಾಡುತ್ತಾ, ಸಜ್ಜನ ಸಾಂಗತ್ಯವನ್ನು ಮಾಡುತ್ತಾ
ಮತ್ತು ಎಲ್ಲರಿಗೂ ಈ ಒಂದು ಧ್ಯಾನದ ಮಹತ್ವವನ್ನು ತಿಳಿಸ್ತಾ ಹೋಗ್ತಾ ಇದ್ದೇವೆ. ಆ ಒಂದು ಧ್ಯಾನವ ಪ್ರಚಾರ ಮಾಡೋದಕ್ಕೆ ನಮ್ಮ ಕುಟುಂಬದವರೆಲ್ಲರೂ ಸಹ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ಅದು ಸತಿಯಾಗಿರ್ಬೋದು, ಪತಿಯಾಗಿರಬಹುದು, ನಮ್ಮ PSS ಮೂಮೆಂಟ್ನಲ್ಲಿ ಮಹಿಳೆಯರು ಬಹಳಷ್ಟು ಜನ ಧ್ಯಾನ ಪ್ರಚಾರ ಮಾಡ್ತಾ ಇರ್ತಾರೆ. ಅವರಿಗೆ ಅವರ ಒಂದು ಪತಿಯರು ಅವರಿಗೆ ಸಹಕಾರ ನೀಡ್ತಾ ಇರ್ತಾರೆ. ಅದೇ ರೀತಿ ಪುರುಷರು ಸಹ ಧ್ಯಾನವ ಪ್ರಚಾರ ಮಾಡ್ತಾ ಇರ್ತಾರೆ. ಅವರಿಗೆ ಸಹ ಆ ಒಂದು ಪತ್ನಿಯು ಅವರಿಗೆ ತುಂಬ ಹೃದಯದಿಂದ ಸಹಕಾರ ಮಾಡ್ತಾ ಇರ್ತಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಒಬ್ಬರ ಒಂದು ಮನಸ್ಸನ್ನು ಒಬ್ಬರು ಅರಿತುಕೊಂಡಿದ್ದಾರೆ. ನಾವು ಈ ಭೂಮಿಗೆ ಬಂದಿರೋದೇ ಈ ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡೋದಕ್ಕೆ ಎನ್ನುವಂತಹ ಒಂದು ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಇವರಿಬ್ಬರು ಪಿರಮಿಡ್ ಮಾಸ್ಟರ್ಗಳು ಈ ಒಂದು ಸಮಾಜಕ್ಕೆ, ಈ ಒಂದು ದೇಶಕ್ಕೆ, ಈ ಒಂದು ಪ್ರಪಂಚಕ್ಕೆ ಆದರ್ಶ ಪುರುಷರಾಗಿ ವಿರಾಜಿಸ್ತಾ ಇದ್ದಾರೆ. ಕಾರಣ ಅವರು ನಂಬಿರ್ತಕ್ಕಂಥ ಧ್ಯಾನ, ಅವರು ನಂಬಿರ್ತಕ್ಕಂಥ ಆ ಒಂದು ಸಸ್ಯಹಾರ ಪದ್ಧತಿ, ಅವರು ನಂಬಿರ್ತಕ್ಕಂಥ ಆ ಒಂದು ಪಿರಮಿಡ್ ಶಕ್ತಿಯ ಒಂದು ಬಳಕೆ, ಇವುಗಳಿಂದಲೇ ನಾವು ಅದ್ಭುತವಾಗಿ ಒಬ್ಬರ ಒಂದು ಒಬ್ಬರಿಗೆ ಪರಸ್ಪರ ಆ ಹೊಂದಾಣಿಕೆಯಿಂದ ಒಬ್ಬರ ಒಂದು ಮನಸ್ಸನ್ನು ಒಬ್ಬರು ಅರಿತುಕೊಂಡು ಅದ್ಭುತವಾಗಿ ಎಲ್ಲರೂ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೇವೆ. ಮಾಡ್ಯಾ ಫ್ರೆಂಡ್, ಆ ಒಂದು ಅರ್ಧನಾರೇಶ್ವರ ತತ್ವಕ್ಕೆ ಪ್ರತಿರೂಪವೇ ಪಿರಮಿಡ್ ಮಾಸ್ಟರ್ಗಳು ಅಂದರೆ ತಪ್ಪಾಗಲಾರದು. ಮಾಡ್ಯಾ ಫ್ರೆಂಡ್ಸ್, ಒಟ್ಟಾರೆಯಾಗಿ ಹೇಳುವುದಾದರೆ ಮಾಡ್ಯಾ ಫ್ರೆಂಡ್ಸ್, ಕಳೆದ ನಾನು 19 ವರ್ಷಗಳಿಂದ ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ ಮತ್ತು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೇನೆ. ನನ್ನ ಕುಟುಂಬವೂ ಸಹ ನನಗೆ ಸಹಕಾರ ನೀಡುತ್ತಾ ಬಂತು. ಮಧ್ಯದಲ್ಲಿ ನನಗೆ ವಿವಾಹವಾದರೂ ನನ್ನ ಪತ್ನಿಯೂ ಸಹ ಧ್ಯಾನವನ್ನು ಮಾಡ್ತಾ, ಆಕೆಯೂ ಸಹ ನನಗೆ ನನ್ನ ಧ್ಯಾನ ಪ್ರಚಾರಕ್ಕೆ ಸಹಕಾರ ನೀಡ್ತಾ ಬಂದಿದ್ದಾಳೆ. ಮಾಡ್ಯ ಫ್ರೆಂಡ್ಸ್, ಅಂದರೆ ಒಬ್ಬರ ಮನಸ್ಸನ್ನು ನಾವು ಒಬ್ಬರು ಅರಿತುಕೊಂಡಿದ್ದೇವೆ. ಹಾಗಾಗಿಯೇ ನಮ್ಮ ಕುಟುಂಬವೇ ಒಂದು ಸ್ವರ್ಗಮಯವಾಗಿದೆ. ನನ್ನ ಕುಟುಂಬದಲ್ಲಿ ನಮ್ಮ ತಾಯಿನೂ ಧ್ಯಾನ ಮಾಡ್ತಾಳೆ, ನಮ್ಮ ಅಜ್ಜಿನೂ ಧ್ಯಾನ ಮಾಡ್ತಾಳೆ, ನನ್ನ ಮಗನೂ ಧ್ಯಾನ ಮಾಡ್ತಾಳೆ, ನನ್ನ ಹೆಂಡತಿಯೂ ಧ್ಯಾನ ಮಾಡ್ತಾ ಇದ್ದಾಳೆ. ನನ್ನ ಕುಟುಂಬವೆಲ್ಲವೂ ಧ್ಯಾನಮಯವೇ. ಒಬ್ಬರ ಮನಸ್ಸನ್ನು ನಾವು ಒಬ್ಬರು ಅರಿತುಕೊಂಡು ಬೆರೆತುಕೊಂಡು ಅದ್ಭುತವಾಗಿ ನಾವು ಜೀವಿಸ್ತಾ ಇದ್ದೀವಿ. ನನ್ನ ಕುಟುಂಬವೇ ಒಂದು ಸ್ವರ್ಗಮಯವಾಗಿ ನನಗೆ ಕಾಣಿಸುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಸೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರ ಕುಟುಂಬದಲ್ಲಿಯೂ ಸಹ ಈ ಒಂದು ಸ್ವರ್ಗವನ್ನು ನೋಡಬೇಕು ಅಂತಂದರೆ, ಕಾಣಬೇಕು ಅಂತಂದರೆ, ನೀವು ಎಲ್ಲರೂ ಅದ್ಭುತವಾದಂತಹ ಧ್ಯಾನ ಮಾರ್ಗವನ್ನು ನೀವು ಹಿಡಿಯಲೇಬೇಕು. ಮೈ ಡಿಯರ್ ಫ್ರೆಂಡ್ಸ್, ಮತ್ತು ಸಸ್ಯಹಾರ ಮಾರ್ಗವನ್ನು ಖಚಿತವಾಗಿ ಹಿಡಿಯಲೇಬೇಕು. ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಧ್ಯಾನ ಅನ್ನುವಂಥದ್ದು ಇಲ್ಲದೆ ಹೋದರೆ, ಅಥವಾ ಸಸ್ಯಹಾರ ನಿಮ್ಮ ಜೀವನದಲ್ಲಿ ಇಲ್ಲದೆ ಹೋದರೆ, ನಿಮ್ಮ ಕುಟುಂಬದಲ್ಲಿ ನೀವು ನರಕವನ್ನು ಕಾಣ್ತೀರಾ. ಸೋ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಒಟ್ಟಾರೆಯಾಗಿ ಈ ಒಂದು ಸಂಚಿಕೆಯಲ್ಲಿ ಸರ್ವಜ್ಞರು ಹೇಳ್ತಾರೆ, ಒಂದು ಕುಟುಂಬ ಸ್ವರ್ಗಮಯವಾಗಿರಬೇಕಂತಂದರೆ ಬೆಚ್ಚನೆಯ ಒಂದು ಮನೆ ಇದ್ದರೆ ಸಾಕು, ಖರ್ಚು ಮಾಡೋದಕ್ಕೆ ದುಡ್ಡಿದ್ದರೆ ಸಾಕು, ಮತ್ತು ಒಬ್ಬರ ಒಂದು ಮನಸ್ಸನ್ನು ಒಬ್ಬರು ಅರಿತುಕೊಂಡು ನಡೀತಕ್ಕಂಥ ಸತಿಪತಿಯರು ಇದ್ದರೆ ಸಾಕು, ಆ ಒಂದು ಕುಟುಂಬದಲ್ಲಿಯೇ ಆ ಒಂದು ಸ್ವರ್ಗವನ್ನು ನಾವು ನೋಡಬಹುದು ಎನ್ನುವಂತಹ ಆ ಒಂದು ಜ್ಞಾನವನ್ನು ಸರ್ವಜ್ಞರು ಈ ಒಂದು ವಚನದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಇದನ್ನು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಕುಟುಂಬದಲ್ಲಿಯೇ ನಾವು ಸ್ವರ್ಗವನ್ನು ನೋಡಬಹುದು ಎನ್ನುವಂತಹ ಮಾತನ್ನು ಹೇಳ್ತಾ, ಈ ಒಂದು ಒಳ್ಳೆಯ ಅವಕಾಶವನ್ನು ನನಗೆ ಕೊಟ್ಟಂತಹ PMC ಕನ್ನಡ ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.